ಬೆಳಗಾವಿ ಲೋಕಸಭಾ ಕ್ಷೇತ್ರ ಹುಲಿ ವರ್ಸಸ್ ಹುಲಿ ಜಗದೀಶ್ ಶೆಟ್ಟರ್ ಬಿಜೆಪಿ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಮೃಣಾಳ್ ಹೆಬ್ಬಾಳ್ಕರ್ ಮೃಣಾಳ್ ಅಲ್ಲದ್ಕಿಂತ ಹೆಚ್ಚಾಗಿ ಬೆಳಗಾವಿ ಭಾಗದಲ್ಲಿ ಮನೆ ಮಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಜಗದೀಶ್ ಶೆಟ್ಟರ್ ಕೂಡ ಹೌದು ರಮೇಶ್ ಜಾರಕಿಹೊಳಿ ಕೂಡ ಹೌದು ಎಸ್ ವೀಕ್ಷಕರೆ ಆರು ಬಾರಿ ಶಾಸಕರು ಎರಡು ಬಾರಿ ಉಸ್ತುವಾರಿ ಸಚಿವರು ಬೆಳಗಾವಿಗೆ ಒಮ್ಮೆ ರಾಜ್ಯದ ಮುಖ್ಯಮಂತ್ರಿ ಇಷ್ಟೆಲ್ಲ ಅರ್ಹತೆ ಇದ್ದರೂ ಜಗದೀಶ್ ಶೆಟ್ಟರ್ ಅವ್ರಿಗೆ ಆರಂಭದಲ್ಲಿ ಗೋ ಬ್ಯಾಕ್ ಅನ್ನೋದು ಕೇಳಿ ಬಂತು ಆ ಗೋ ಬ್ಯಾಕ್ನೆಲ್ಲ ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕು ಅನ್ನೋಂಗೆ ಮಾಡ್ಕೊಂಡ್ರು ಕನ್ವರ್ಟ್ ಮಾಡಿಬಿಟ್ರು ಜಗದೀಶ್ ಶೆಟ್ಟರ್ ಎಲ್ಲರ ಜೊತೆ ವಿಶ್ವಾಸವನ್ನು ತೆಗೆದುಕೊಂಡು ಎಲ್ಲರನ್ನು ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಖುಷಿ ಖುಷಿಯಾಗಿ ಚುನಾವಣೆ ಮಾಡಿದ್ರು ಆದರೆ ರಿಸಲ್ಟ್ ಮತದಾರ ಪ್ರಭುವಿನ ಭವಿಷ್ಯ ರಾಜಕೀಯ ಲೆಕ್ಕಾಚಾರಗಳು ಏನು ಹೇಳೋಕ್ಕಾಗಲ್ಲ ಆದರೆ ಜಗದೀಶ್ ಶೆಟ್ಟರ್ ಅನ್ನುವಂಥ ಸಾಫ್ಟ್ ನೇಚರ್ ವ್ಯಕ್ತಿ ಮಾಜಿ ಮುಖ್ಯಮಂತ್ರಿ ಮೋದಿ ಇವೆಲ್ಲವೂ ಕೂಡ ಜೊತೆಯಲ್ಲಿ ನೇಹ ಹತ್ಯೆ ಪ್ರಕರಣ ಇವೆಲ್ಲವೂ ಬಿ ಜೆ ಪಿಗೆ ಒಂದಷ್ಟು ಪ್ಲಸ್ ಆಗುತ್ತೆ ಆಗಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಜಗದೀಶ್ ಶೆಟ್ಟರು ಬೆಳಗಾವಿಯ ಬಿಜೆಪಿ ಅಥವಾ ಮೈತ್ರಿ ಅಭ್ಯರ್ಥಿ ಅನ್ನುವಾಗ ಬೆಳಗಾವಿಗೆ ಹೋಯ್ತಿದ್ದಂಗೆ ಎಲ್ಲ ಏನು ಅದ್ಭುತವಾಗಿರಲಿಲ್ಲ ಬೈಲ ಒಂಗಲದಲ್ಲೇ ಮೂರು ಪಾಲಾಗೋಗಿತ್ತು ಜಗದೀಶ್ ಮೆಟುಗುಡ್ಡ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಜೆ ಡಿ ಎಸ್ನ ಶಂಕರ್ ಮಾಡಲ್ಗಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡ್ರು ಒಂದು ಮಾಡ್ಕೊಂಡ್ರು ಖುಷಿ ಖುಷಿಯಾಗಿ ಕೆಲಸ ಮಾಡಿಸಿದ್ರು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹೋದರು ಎಲ್ಲಕ್ಕಿಂತ ಪ್ಲಸ್ ಆಗಿದ್ದು ಸುರೇಶ್ ಅಂಗಡಿಯವರ ಕೆಲಸ ಸಂಸದರಾಗಿ ಸುರೇಶ್ ಅಂಗಡಿಯವರ ಕೆಲಸಗಳು ನಂತರದಲ್ಲಿ ಸುರೇಶ್ ಅಂಗಡಿಯವ್ರನ್ನ ಹಾಕ್ಸಲ್ಲ ಆ ನಂತರದಲ್ಲಿ ಅವರ ಪತ್ನಿ ಮಂಗಳ ಅಂಗಡಿಯವ್ರಿಗೆದರು ಬೈ ಎಲೆಕ್ಷನಲ್ಲಿ ಈ ಎಲ್ಲ ಲೆಕ್ಕಾಚಾರಗಳನ್ನು ನೋಡಿ ಜಗದೀಶ್ ಶೆಟ್ಟರ್ ಅವರನ್ನು ಪಕ್ಷ ಸೂಕ್ತ ಅಭ್ಯರ್ಥಿಯಾಗಿ ಕರೆಸ್ಕೊತು ಅಲ್ಲದೆ ಕರ್ನಾಟಕ ಚುನಾವಣೆ ಆದಮೇಲೆ ಬೇರೆ ರಾಜ್ಯಗಳಿಗೆ ಕೂಡ ಹಿರಿಯ ನಾಯಕರಾಗಿ ಪ್ರಚಾರಕ್ಕೆ ಜಗದೀಶ್ ಶೆಟ್ಟರ್ ಅವ್ರನ್ನ ಕರೆಸ್ಕೊಂಡ್ರು ಜಗದೀಶ್ ಶೆಟ್ಟರ್ ಬೆಲೆ ಪಕ್ಷ ಬಿಟ್ಟು ಹೋಗಿ ಬಂದ ಮೇಲೆ ಗೊತ್ತಾಯಿತು ಪಿಗೆ ಮೊದಲೇ ಎಮ್ ಎಲ್ ಎ ಟಿಕೆಟ್ ಕೊಟ್ಬಿಟ್ಟಿದ್ರೆ ಎಮ್ ಎಲ್ ಎ ಆಗಿರ್ತಿದ್ರೇನು ಈಗ ಸಂಸದರಾಗೋ ಕೆ ಜಗದೀಶ್ ಶೆಟ್ಟರ್ ಸಜ್ಜಾಕಿದ್ದಾರೆ ಹಾಗಾದ್ರೆ ಮೃಣಾಳ್ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವರ್ಚಸ್ಸನ್ನ ಮುಗಿಸ್ಲೇಬೇಕು ರಾಜಕೀಯವಾಗಿ ಸೋಲಿಸಬೇಕು ಅಂತ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ತುಂಬ ಪ್ರಯತ್ನ ಪಟ್ಟರು ಆಗಲಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಗೆದ್ದು ಈಗ ಸಚಿವರಾಗಿದ್ದಾರೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಅತಿ ದೊಡ್ಡ ಭಾಗವಾಗಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಇವೆಲ್ಲವೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಪ್ಲಸ್ಸು ಆದರೆ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಅವರು ಶಪಥ ಮಾಡಿದ್ದಾರೆ ಎಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಸಾವುಕಾರ ಸಂದರ್ಶನವನ್ನು ಕೊಡಲಿಲ್ಲ ಯಾರ ಜೊತೆ ಮಾತಾಡಿಲ್ಲ ಎದುರಿಗೆ ಸಿಕ್ಕವ್ರನ್ನೆಲ್ಲ ಆಫ್ ದಿ ರೆಕಾರ್ಡು ತುಂಬಾ ಸಾಫ್ಟಾಗಿ ಮಾತಾಡಿಸಿದ್ರು ನಾವು ಕೂಡ ಹೋಗಿದ್ವಿ ನನ್ನ ಮಾತು ಜೂನ್ ನಾಲ್ಕನೇ ತಾರೀಕು ಅಂತ ಸವಾಲು ಹಾಕೋರು ಅಲ್ಲಿಗೆ ಜಗದೀಶ್ ಶೆಟ್ಟರ್ ಅವ್ರನ್ನ ಗೆಲ್ಲಿಸೋದೆ ನಮ್ಮ ಸಂಕಲ್ಪ ಅಂತ ನಾನು ಗೋಕಾಕ್ ಹೋಗಿದ್ದೆ ಗೋಕಾಕ್ನ ಒಂದಷ್ಟು ಹಳ್ಳಿಗಳಿಗೂ ಹೋಗಿದ್ದೆ ಏನರಣ್ಣ ಅಜ್ಜವ್ರೆ ಹಿಂಗೆ ಏನು ವೋಟಿಂಗ್ ಅಂದರೆ ನಮ್ಮ ಸೌಕರ್ ಸಾಹೇಬ್ರು ಹೆಂಗೆ ಹೇಳ್ತಾರೆ ಹಂಗೆ ಅಂತ ಆ ಮಟ್ಟಕ್ಕೆ ಗೋಕಾಕ್ನ ಜನತೆ ರಮೇಶ್ ಜಾರಕಿಹೊಳಿ ಅವರ ಮೇಲೆ ನಂಬಿಕೆಯನ್ನು ಇಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಅವರ ಮಾತನ್ನು ಚಾಚು ತಪ್ಪದೆ ಪಾಲಿಸ್ತಾರೆ ಇವೆಲ್ಲವೂ ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಶಕ್ತಿ ಗೋಕಾಕದಲ್ಲಿ ರಮೇಶ್ ಜಾರಕಿಹೊಳಿ ಅರ್ಬಾವಿಯಲ್ಲಿ ಬಾಲ್ಚಂದ್ರ ಜಾರಕಿಹೊಳಿ ಹಾಗೆಯೇ ಬೆಳಗಾವಿ ದಕ್ಷಿಣದಲ್ಲಿ ಅಭಯ್ ಪಾಟೀಲ್ ಇವರೆಲ್ಲರೂ ಕೂಡ ಲೀಡ್ ಕೊಡ್ಸೋರೆ ಜಗದೀಶ್ ಶೆಟ್ಟರ್ಗೆ ಇಲ್ಲ ಅಂತೇನಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸುರೇಶ್ ಅಂಗಡಿಯವರ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋತಿದ್ದರು ಇದೀಗ ಒಂದು ದಶಕದ ಬಳಿಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸುರೇಶ್ ಅಂಗಡಿಯವರ ಬೀಗರು ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪೃ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಕಣಕ್ಕಿಳಿದಿದ್ರು ಮೃಣಾಳ್ ಹೆಬ್ಬಾಳ್ಕರ್ ಆಲ್ಸೋ ಗುಡ್ ಮರಾಠಿಯಲ್ಲಿ ಮತ ಕೇಳಬೇಕಾ ಹಿಂದಿಯಲ್ಲಿ ಮತ ಕೇಳಬೇಕಾ ಉರ್ದುವಿನಲ್ಲಿ ಮತ ಕೇಳಬೇಕಾ ಕನ್ನಡದಲ್ಲಿ ಮತವನ್ನು ಕೇಳಬೇಕಾ ಅಥವಾ ಇಂಗ್ಲೀಷ್ನಲ್ಲಿ ಮತವನ್ನು ಕೇಳಬೇಕಾ ಎಲ್ಲ ಭಾಷೆಯ ಪ್ರವೀಣ ಎಜುಕೇಟೆಡ್ಡು ಅವ್ರನ್ನ ಕೂಡ ಮಾತಾಡ್ಸಿದ್ವಿ ಅವರು ಕೂಡ ಎಲ್ಲರ ಜೊತೆ ಒಗ್ಗುಕೊಂಡು ಒಂದು ಅವಕಾಶ ಕೊಡಿ ನುಗ್ತಿದ್ರು ಮೃನಾಳ್ಗೆ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಶಕ್ತಿ ಶೆಟ್ರಿಗೆ ತಾವೇ ಶಕ್ತಿ ಅನ್ನೋದರ ಜೊತೆಯಲ್ಲೇ ಸುರೇಶ್ ಅಂಗಡಿಯವರ ಕೆಲಸ ಮೋದಿಯ ಸಂಕಲ್ಪ ಮೋದಿ ಮೂರನೇ ಬಾರಿಗೆ ಪ್ರಧಾನಿ ಆಗಬೇಕಂತ ಒಂದು ಜನ ಹೇಳ್ತಾ ಹೋಗ್ತಾರಲ್ಲ ಅವೆಲ್ಲ ಪ್ಲಸ್ಸು ಜೊತೆಗೆ ಕೊನೆಯ ಹಂತದಲ್ಲಿ ನಡೆದಂಥ ಮತಾಂತರ ಆದರೆ ಚುನಾವಣೆಗೂ ಮೊದಲು ಮತದಾನಕ್ಕೂ ಮೊದಲು ನಡೆದಂಥ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣ ಜೊತೆಗೆ ದಲಿತ ಮಹಿಳೆಯ ಮತಾಂತರ ಯತ್ನದ ಪ್ರಕರಣಗಳು ಕಾಂಗ್ರೆಸ್ಗೆ ಒಂಚೂರು ನೆಗೆಟಿವ್ ಆಯಿತು ಹುಬ್ಳಿ ಧಾರವಾಡ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ಆಯಿತು ಅನ್ನೋ ಚರ್ಚೆಗಳು ಕೂಡ ಇದೆ ಜಗದೀಶ್ ಅವರು ಹೊರಗಿನವರಲ್ಲ ಅನ್ನುವ ಬ್ರ್ಯಾಂಡ್ ಹೇಗೆ ಜನರೇಟ್ ಆಯಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಮನೆ ಮಗಳು ಅನ್ನುವ ಬ್ರ್ಯಾಂಡ್ ಕೂಡ ಅಷ್ಟರ ಮಟ್ಟಿಗೆ ಚುನಾವಣೆಯಲ್ಲಿ ಇಂಪ್ಯಾಕ್ಟ್ ಆಗಿದೆ ಹೀಗಾಗಿ ಕಾಂಗ್ರೆಸ್ ಅಥವಾ ಬಿ ಜೆ ಪಿ ಯಾರು ಈ ಬಾರಿ ಬೆಳಗಾವಿಯಲ್ಲಿ ಖಾತೆಯನ್ನು ತೆರೀತಾರೆ ಬಿ ಜೆ ಪಿ ತನ್ನ ಖಾತೆಯನ್ನು ಉಳಿಸ್ಕೊಳ್ಳುತ್ತಾ ಯಾಕೆಂದರೆ ಸತೀಶ್ ಅವರು ಕೂಡ ಬೈ ಎಲೆಕ್ಷನಲ್ಲಿ ಮಂಗಳ ಅಂಗಡಿಯವ್ರ ವಿರುದ್ಧ ಸೋತಿದ್ರು ಅವರು ಕೂಡ ಕಾಂಗ್ರೆಸ್ ಗೆಲುವಿಗೆ ಟೊಂಕವನ್ನು ಕಟ್ಟಿದ್ರು ಹೀಗಾಗಿ ಪ್ರಬಲ ಚುನಾವಣೆ ಪೈಪೋಟಿಯ ಚುನಾವಣೆ ಅಂತೂ ನಡೆದಿದೆ ಮತದಾರರ ಭವಿಷ್ಯ ಮೋದಿ ಕಡೆಯೋ ಶೆಟ್ಟರ್ ಕಡೆಯೋ ಅಥವಾ ಗ್ಯಾರಂಟಿ ಕಡೆಯೋ ಲಕ್ಷ್ಮಿ ಕಡೆಯೋ ಮೃಣಾಳ್ ಕಡೆಯೋ ಅನ್ನೋದನ್ನು ನಾಲ್ಕನೇ ತಾರೀಕಾಗಿ ನೋಡಬೇಕಾಗ್ತದೆ ವೀಕ್ಷಕರು ನಿಮ್ಮ ಪ್ರಕಾರ ಬೆಳಗಾವಿಯ ಸಂಸದರು ಯಾರಾಗ್ತಾರೆ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು